ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು. ನಾನು ಕುಮಾರ್ ಕೇಳ್ರಿ, ಇಲ್ಲಿ ಯಾರು ದೇವೇಗೌಡರು ಕುಟುಂಬ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ? ನಾನು ಕೇಳ್ರಿ, ನಿಮ್ಮದು ಮಾತಿಗೆ ಉತ್ತರ ಕೊಡ್ತಾ ಇರೋದು. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ, ಯಾರಿಗಾನ ಶಕ್ತಿ ಇದೆಯಾ? ಯಾರಿಗಾನ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು. ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ? ಸಾಧ್ಯನದು ಇಲ್ಲ. ನಾನು ಹೇಳ್ತಾ ಇರೋದು, ನಾನು ಹೇಳಿದ್ದೀನಿ ಯಾವ ಹಿನ್ನೆಲೆಯಲ್ಲಿ ಹೇಳ್ದೆ ನಾನು, ಕುಮಾರಸ್ವಾಮಿ ಅವರು ಮುಸಲ್ಮಾನ, ಅವರೇ ಮುಸಲ್ಮಾನ್ ಓಟ್ ಬೇಡ ಅಂದರು. ನಾನು ಮುಸಲ್ಮಾನ್ ನನ್ನ ತಪ್ಪು ಬರಬೇಡಿ, ನಾನು ನಿಮ್ಮ ತಪ್ಪು ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ ಅಂದರು. ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ, ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. 2,000 ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು, ಪ್ರೇಯರ್ ಮಾಡ್ತೀವಲ್ಲ, ನಮಾಜ್ ಮಾಡ್ತೀವಲ್ಲ, ಅದಕ್ಕೆ ಜಾನಿಮಾಜ್ ಅಂತೀವಿ. ಒಂದು ಜಾನಿಮಾಜ್ ಮತ್ತು ಒಂದು ಯಾಸಿನ್ ಅಂತ ಕುರಾನ್ ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಕೊಟ್ಟಿದ್ರು. ಆ ಹಿನ್ನೆಲೆ ಹೇಳಿದ್ದೀನಿ ನಾನು. ಅಲ್ಲ ಅಶೋಕ್ ಅವರು ಅದಕ್ಕೆ ಕೇಳಿದಾರೆ ಸರ್, ಇಲ್ಲಿ ಪಾಕಿಸ್ತಾನದಿಂದ ಇರಾನ್ ಇರಾಕಿಂದ ಅಮೌಂಟ್ ತರ್ತಾರಾ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ. ಏನಕ್ಕಿಂತೆ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ನಾವು ಅಂತ ಹೇಳಿದ್ರಲ್ಲ. ಇಲ್ಲ ಇಲ್ಲ, ನಾನೇನು ಬಸ್ಸು ಕುಮಾರಸ್ವಾಮಿಗೆ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಬಿಕವಾಗಲ್ಲ. ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ, ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದೀನಿ. ಏ ಕೇಳ್ರಿ, ಇಲ್ಲಿ ನಾನು ಬಸ್ ಮಾಲೀಕ ನಾನು, ನನ್ನಿಂದ ನನ್ನ ತಾತನ ಕಾಲದಿಂದ ನಾನು ಬಸ್ ಮಾಲೀಕ ನಾನು. ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು. ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಯಪಾಲ ಹೋಗಿದ್ರಲ್ಲ, MLA ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಂಡೋಗಿದ್ದು. ನಾನು ಬಸ್ ಮಾಲೀಕ ನಾನು, ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್. ಬಿಫೋರ್ ಇಂಡಿಪೆಂಡೆನ್ಸ್ ಬಾಬಾ ಸಾಹೇಬರು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡೋದು ಕೊಟ್ಟಿದ್ರು ಅಂತ ಹೇಳಿ ಯಾರು ಅದ್ನಂಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.